ಪ್ರಿಯ ವೀಕ್ಷಕರೇ, ನಾವೆಲ್ಲ ಬಾಲ್ಯದ ದಿನಗಳಲ್ಲಿ ಆಟ ಆಡುತ್ತಿದ್ದ ಹಲವು ಆಟಗಳಲ್ಲಿ ಕಬಡ್ಡಿಯೂ ಒಂದು. ನಾವು ಬೆಳೆದಂತೆ ಗ್ರಾಮೀಣ ಕ್ರೀಡೆಯಾಗಿದ್ದ ಕಬಡ್ಡಿ ಈಗ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದು ನಿಂತಿದೆ. ಹಾ ನೋಡಿ, ಕಬಡ್ಡಿ ಅಂದ ಕ್ಷಣ ಎಷ್ಟೊಂದು ವಿಷಯಗಳು ನಮ್ಮ ಕಣ್ಮುಂದೆ ಬರುತ್ತೆ ಅಲ್ವಾ? ಹೌದು, ಅದೇ ರೀತಿ ನೆನಪಿಗೆ ಬರೋ ಇನ್ನೊಂದು ವಿಷಯ ಅಂದ್ರೆ ಸುಹಾಸ್ತಿ ಜೈನ್ ಮಿಲನ್ ವತಿಯಿಂದ ನಡೆಯುವ ಕಬಡ್ಡಿ ಪಂದ್ಯಾವಳಿ. ಈ ಬಾರಿಯೂ ಕೂಡ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಿದ್ದಾರೆ ಜಯನಗರದ SSNRV ಕಾಲೇಜು ಆವರಣದಲ್ಲಿ ನಡೆಯುವ ಒಂದು ದಿನದ ಕಬಡ್ಡಿ ಪಂದ್ಯಾವಳಿಗೆ ರಾಜ್ಯದ ಹಲವು ಭಾಗಗಳಿಂದ ಸುಮಾರು 20 ಹೆಚ್ಚು ತಂಡಗಳು ಭಾಗವಹಿಸುತ್ತಿದ್ದು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಬೇಕಾಗಿ ಬೆಂಗಳೂರಿನ ಯುವ ಜೈನ್ ಮಿಲನ್ ನ ಕಾರ್ಯದರ್ಶಿಗಳಾದ MM ಜಿನೇಂದ್ರರವರು ವಿನಂತಿಸಿದ್ದಾರೆ. ಬಾಲ್ಯದ ನಮ್ಮ ಹಲವು ಕ್ರೀಡೆಗಳಲ್ಲಿ ಕಬಡ್ಡಿ ಒಂದು. ಅದನ್ನ ಆ ನೆನಪನ್ನ ಕಂಟಿನ್ಯೂ ಮಾಡೋದಕ್ಕೋಸ್ಕರ ನಾವು ಸುಹಾಸ್ತಿ ಯುವ ಜೈನ್ ಮಿಲನ್ ಅವರು ನಾವೆಲ್ಲ ಸ್ನೇಹಿತರೆಲ್ಲ ಸೇರಿ ಕಬಡ್ಡಿ ಟೂರ್ನಮೆಂಟ್ನ ಕಳೆದ ಬಾರಿ ಆಯೋಜನೆ ಮಾಡಿದ್ವಿ. ಅದು ಅದ್ಭುತವಾದ ಯಶಸ್ಸನ್ನು ಕೊಡ್ತು, ಹಲವಾರು ತಂಡಗಳು ಭಾಗವಹಿಸಿದ್ವು, ತುಂಬ ಎಂಜಾಯ್ ಮಾಡಿದ್ರು ಹುಡುಗರು. ಅದೇ ಥರಕ್ಕೆ ನಾವು ಈ ಸಾರಿನೂ ಕೂಡ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಿದ್ದೀವಿ. ಅದಕ್ಕೆ ಸುಮಾರು ರಾಜ್ಯದಾದ್ಯಂತ ಸುಮಾರು 22 ಹೆಚ್ಚಿಗೆ ತಂಡಗಳು ಭಾಗವಹಿಸ್ತಿದ್ದಾವೆ. ರಾಜ್ಯದ ಹಲವು ಭಾಗಗಳಿಂದ ಬರ್ತಾ ಇರೋ ಕ್ರೀಡಾಪಟುಗಳಿಗೆ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅವರು ತಂಡವನ್ನು ನೋಡೋದಕ್ಕೆ ಬಂದು ಅವರಿಗೆ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸಬೇಕಾಗಿ ನಿಮ್ಮಲ್ಲಿ ವಿನಂತಿ.